ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬಿರುಗಾಳಿ ಶುರುವಾಗಿದೆ. 13 ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದೆ. ಇಲ್ಲ ಬಂದ ನೋಡೋಣ, ಈಗ ಆಗೋಲ್ಲ, ಇದು ಹುಡುಗಾಟಿಗೆ ಯಾವ್ದು ಬೇಡ. ಪ್ರತಿ ಸಾರಿ ನೀವೇನೋ ಕೇಳೋದು, ನಾವೇನು ಬೇಡ. ಬಟ್ ಮ್ಯಾಗ ಪ್ರತಿಕ್ರಿಯೆ ಹೇಳ್ತೀವಿ ಸರ್. ಈಗಾಗಲೇ ವಿಶ್ವಕಂಠ ಜಮೀರಮ್ಮನವರು ರಾಮಲಿಂಗಾರ ದೇವ್ರ ಮನೆ ಹೋಗಿದ್ದಾರೆ. ಸೌಮ್ಯ ರಾಮಲಿಂಗ ರೆಡ್ಡಿ ಮತ್ತು ರಾಮಲಿಂಗ ರೆಡ್ಡಿ ಅವ್ರ ಮನವೊಲಿಸುವಂತ ಮಾಡ್ಕೋಬೇಕು. ಇಲ್ಲ ಕೊಟ್ಟ ಮೇಲೆ ನೋಡೋಣ, ಕೊಟ್ಟ ಮೇಲೆ ಹೇಳ್ತೀವಿ. ಕೊಡೋದು ಮಟ್ಟ ಏನು ಹೇಳಕ್ಕೆ ಆಗಿರೋದು, ಇದು 1 ವರ್ಷದಿಂದ ನಡೀತಾನೆ ಇದೆ. ನಾವು ಹಂಗೆ ಸುಮ್ಮನೆ ಹೇಳ್ತಾನೆ ಇದ್ದೀವಿ. ಸೊ ಒಂದು ನಿರ್ದಿಷ್ಟ ಹಂತಕ್ಕೆ ಬಂದಾಗ ಅದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಈಗ ಸಿದ್ದರಾಮಯ್ಯವರು ಕೂಡ ಅವ್ರ ಮನವೊಲಿಸಿಕೆ ವಿಫಲ ಆಗಿದ್ದಾರೆ. ಅವ್ರಿಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ಯಾರು ತೆಗಿತಾ ಇಲ್ಲ. ಇಲ್ಲ ನಮ್ಗೆ ಗೊತ್ತಿಲ್ಲ, ಅದು ಯಾರು ಏನು ಮಾಡ್ತಾರೆ. ಆದರೂ ಕೊಟ್ಟ ಮ್ಯಾಗೆ ಅಧಿಕೃತವಾಗಿ ಸ್ಪೀಕರ್ ಆಪ್ಷಿಯಿಂದ ಅಧಿಕೃತವಾಗಿ ಬಂದ ಮೇಲೆ ನಾವು ಹೇಳ್ತೀವಿ. ಸರ್ಕಾರ ಬೀಳಲ್ಲ ಅಂತಾರೆ ಸರ್? ಇಲ್ಲ ಅದನ್ನ ದಿವಸ ಹೇಳೇ ಆಗಿದೆ. ಪ್ರತಿ ಸಾರಿ ಹೇಳಕ್ಕೂ ನಮಗೂ ಕೂಡ ಮಜಗೂರ ಆಗ್ತೈತೆ. ಯಾಕಂದ್ರೆ ನೀವು ಪ್ರತಿ ದಿವಸ ಅದನ್ನ ಕೇಳಿದ್ರೆ ನಮಗಳಿಗೂ, ನಾವು ಸಾರ್ವಜನಿಕ ಬದುಕಿನಲ್ಲಿ ಇದ್ದೀವಿ, ನಮಗೂ ಒಂದು ಇತಿಮಿತಿ ಇದೆ. ಸೊ ಪ್ರತಿ ದಿವಸ ಹೇಳೋಕ್ಕಾಗಲ್ಲ. ಅದು ಅಲ್ಲಿಂದ ಅಧಿಕೃತವಾಗಿ ಬಂದ್ಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಾವು ಹೇಳ್ತೀವಿ. ಸ್ಪೀಕರ್ ಭೇಟಿಗೆ 12 ಗಂಟೆ 50 ಯಾವಾಗ ಈಗ ಈಗ ಹೋಗಲಿ, ರಾತ್ರಿ ಆಗಲಿ, ಅದೇ ಎನಿ ಟೈಮ್ ಸ್ಪೀಕರ್ 24 ಅವರ್ಸ್ ಸರ್ವಿಸ್ ಅವ್ರಿಗೂ. ಅದೇನು 1 ಸೆಕೆಂಡ್ ಕೆಲಸ, ರಾಜೀನಾಮೆ ಅಂಗೀಕಾರ ಮಾಡಿದ ಒಂದು ಬರೆದು ಬಿಟ್ರೆ ಕ್ಲೋಸ್ ಅಷ್ಟೇ. ಅದು ಅದಕ್ಕೆ ಭಾಳ ದೊಡ್ಡದಾಗಿ ಪ್ರೊಸೆಸ್ ಏನಿಲ್ಲ. ಸ್ಪೀಕರ್ ಅವರು ಹೇಳಿದ್ದಾರೆ ನಾನು ಇಲ್ಲೇ ಇರ್ತೀನಿ, ಯಾರು ಬರೋರು ಬರಲಿ ಅಂತ. ಅದೇ ಅದೇನು ತೊಗೊಳಿಕ್ಕೆ ಅವ್ರು ಸಿದ್ಧಿರೋದಲ್ಲ, ಅದೇನು ಟೈಮ್ ಏನಿಲ್ಲ. ಇಷ್ಟಕ್ಕೆ ಬಂದು ಕುತ್ತಾಗ ಕೊಡಬೇಕು, ಏನು ದಾರಿಯಲ್ಲಿ ಕೊಡ್ಬೋದು ಅವ್ರನ್ನ, ಅಲ್ಲಿ ಅಂಗೀಕಾರ ಮಾಡಿದ್ರೆ ಮುಗಿತದ ಅಷ್ಟೇ, ಸಿಂಪಲ್ ಇದೆ. ಇಲ್ಲ ಮೇಡಮ್ ಪ್ಲೀಸ್, ನಾವು ನೀವು ಪದೇ ಪದೇ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಅವಾಗ ಇಲ್ಲ ಎಲ್ಲೇ ಹೋಗಲಿ ಸಾರಿ ನಾ ಏನು ಹೇಳಲ್ಲ. ಯಾಕಂದ್ರೆ ನಮಗೆ ಸ್ಪಷ್ಟವಾಗಿ ಅವಾಗ ಹೇಳ್ತೀನಿ.